ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ಆರೋಗ್ಯ ಅನ್ನುವಂಥದ್ದು ಒಂದು ಸಂಪತ್ತು. ನಾವು ಕಷ್ಟಪಟ್ಟು ಇದನ್ನು ಗಳಿಸ್ಕೋಬೇಕು, ಇಲ್ಲಾಂದರೆ ಆರೋಗ್ಯ ಸಿಗೋದಿಲ್ಲ. ಆರೋಗ್ಯ ಮಾರ್ಕೆಟಲ್ಲಿ ಸಿಗುವಂಥ ಒಂದು ವಸ್ತು ಅಲ್ಲ. ನಾವು ಆಹಾರ, ನಮ್ಮ ವ್ಯಾಯಾಮ, ಜೀವನ ಶೈಲಿಯ ಬದಲಾವಣೆಯ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಆತ್ಮೀಯರೇ, ಉದಾಹರಣೆಗೆ ಕುತ್ತಿಗೆ ನೋವು ಇವತ್ತು ಜೀವನ ಶೈಲಿಯ ಅವಿಭಾಜ್ಯ ಅಂಗ ಆಗಿಬಿಟ್ಟಿದೆ. ಯಾಕಂದರೆ ಕಂಪ್ಯೂಟರ್ ಎದುರುಗಡೆ ಕೂತ್ಕೊಂಡಿರ್ತಾರೆ, ಸೊ ಒಂದೇ ಪೊಸಿಷನಲ್ಲಿ ಕೂತ್ಕೊಂಡಿರ್ತಾರೆ. ಹೀಗಾಗಿ ಕುತ್ತಿಗೆ ನೋವು, ಸೊ ನೋಡಿ, ತಲೆಯ ತುಂಬ ಭಾರ ಇದೆ. ಸೊ ತಲೆಯ ಭಾರವನ್ನು ಈ ಮಾಂಸಖಂಡಗಳು ತೆಗೆದುಕೋಬೇಕು, ಅದು ಒಂದು ಸ್ಟ್ರೈನ್ ಆಗ್ತಾ ಇರುತ್ತೆ. ಜೊತೆಗೆ ನಮ್ಮ ಕುತ್ತಿಗೆಯ ಮಾಂಸಖಂಡಗಳು, ಈ ಅಪ್ಪರ್, ಈ ಒಂದು ಮಾಂಸಖಂಡಗಳು ಶಕ್ತಿಯುತ ಇಲ್ಲ ಅಂದರೆ ಕುತ್ತಿಗೆ ನೋವು ಸಾಮಾನ್ಯವಾಗಿ ಕಂಡುಬರುತ್ತೆ. ಅದರಲ್ಲೂ ಸರ್ವೈಕಲ್, ಆ ಒಂದು ಆ ಬೋನ್ಗಳೇನಿರುತ್ತೆ ಆ ಒಂದು ಜಾಯಿಂಟ್ಗಳಲ್ಲಿ ಸಮಸ್ಯೆ ಉಂಟಾಗುತ್ತೆ, ಡಿಸ್ಕ್ ಪ್ರಾಬ್ಲಮ್ ಕೆಲವರಿಗೆ ಬರುತ್ತೆ. ಸೊ ಕೆಲವರಿಗೆ ಕೈ ಜೋಮ್ ಅನಿಸುತ್ತೆ. ಹಾಗಾದರೆ ಈ ಕುತ್ತಿಗೆ ನೋವು ಹಾಗೂ ಕೈ ಜೋಮ್ ಬರೋದಕ್ಕೆ ಅತ್ಯಂತ ಸರಳವಾದಂತಹ ಉತ್ತಮವಾದಂಥ ವ್ಯಾಯಾಮವನ್ನು ನಮ್ಮ ನಿಸರ್ಗ ಮನೆ ವೇದ ಆರೋಗ್ಯ ಕೇಂದ್ರದ ಡಾಕ್ಟರ್ ಭುವನೇಶ್ವರಿ ಅವರು ಮಾಡಿ ತೋರಿಸ್ಲಿಕ್ಕಿದ್ದಾರೆ. ಸೊ ವೈದ್ಯರೇ ಖುದ್ದಾಗಿ ತೋರಿಸ್ತಾರೆ, ನೀವು ಪ್ರತಿನಿತ್ಯ ಇದನ್ನು ಮಾಡ್ತಾ ಬಂದರೆ ಬೆಳಗ್ಗೆ ಹಾಗೂ ಸಾಯಂಕಾಲ ಖಂಡಿತವಾಗಿ ಕುತ್ತಿಗೆ ನೋವನ್ನು, ಭುಜದ ನೋವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕಾಗತ್ತೆ, ಕೈ ಜೋಮ್ ಬರೋದನ್ನು ಕೂಡ ಕಡಿಮೆ ಮಾಡ್ಕೊಳ್ಳಿಕ್ಕಾಗತ್ತೆ. ಆತ್ಮೀಯರೇ, ನಿಸರ್ಗ ಮನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪಿನ ಲಿಂಕ್ ಇದೆ, ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಹೆಲ್ತ್ ಟಿಪ್ಸ್ ಕಳಿಸ್ಲಿಕ್ಕಾಗತ್ತೆ. ಅಲ್ಲಿರುವಂಥ ಅಡ್ಮಿನ್ಸ್ ನಂಬರ್ನ ಸೇವ್ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ಸರಳವಾದಂಥ ಒಂದು ವಿಡಿಯೋವನ್ನು ಬೇರೆಯವರೊಂದಿಗೆ ಶೇರ್ ಮಾಡ್ಕೊಳ್ಳಿ. ತನ್ಮೂಲಕ ಈ ಒಂದು ಕುತ್ತಿಗೆ ನೋವನ್ನು ಕಡಿಮೆ ಮಾಡಲಿಕ್ಕೆ ನಾವೆಲ್ಲರೂ ಸಹಾಯ ಮಾಡೋಣ ಅಂತ ಹೇಳ್ತಾ, ತಮಗೆಲ್ಲರಿಗೂ ಈ ಒಂದು ಕುತ್ತಿಗೆ ನೋವಿನ ವ್ಯಾಯಾಮವನ್ನು ಕಲೀಲಿಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ವೀಕ್ಷಕರೇ, ನಾನು ನಿಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ ನೆಕ್ ನಮ್ಮ ದೇಹಕ್ಕೆ ನೆಕ್ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ. ಈಗಿನ ಕಾಲದಲ್ಲಿ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದರೆ, ನಾವು ನಮ್ಮ ದೇಹದ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು, ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಎಷ್ಟೋ ಲಾಂಗ್ ಗ್ಯಾಪ್, ಲಾಂಗ್ ಸಿಟ್ಟಿಂಗ್ ಇರ್ತಾರೆ, ಯಾವಾಗಲೂ ನೆಕ್ ಬೆಂಡಿಂಗ್ ಆಗಿರುತ್ತೆ, ಸಿಟ್ಟಿಂಗ್ ಪೊಸಿಷನ್ ಕೂಡ ಸರಿ ಇರೋದಿಲ್ಲ. ನೀವು ನೋಡಿರೋ ಹಾಗೆ ಯಾವಾಗಲೂ ಟೈಪ್ ಸಿಸ್ಟಮಲ್ಲಿ ವರ್ಕ್ ಮಾಡೋರಿಗೆಲ್ಲ ತುಂಬ ನೆಕ್ ಸ್ಟ್ರೈನ್ ಜಾಸ್ತಿ ಆಗುತ್ತೆ. ಇವನ್ ನೀವು ರೋಡಲ್ಲಿ ಪಾಸ್ ಆಗೋಗು ಕೂಡ ಎಷ್ಟೋ ಜನ ಮೊಬೈಲ್ ಇಟ್ಕೊಳ್ತಾರೆ, ನೆಕ್ ಬಗ್ಸ್ಕೊಳ್ತಾರೆ, ಹೀಗೆ ಓಡಾಡ್ತಾ ಇರ್ತಾರೆ. ಎಷ್ಟೊಂದೆಲ್ಲ ನೆಕ್ ಎಷ್ಟು ಸ್ಟ್ರೈನ್ ಆಗುತ್ತೆ ಅಂತ ನಿಮಗೆ ಗೊತ್ತಿರೋದಿಲ್ಲ. ಬೈ ದ ಡೇ, ಎಂಡ್ ಆಫ್ ದ ಡೇ ನಿಮಗೆ ಅನಿಸುತ್ತೆ ಹೆಡ್ಡೇಕ್ ಬರ್ಬೋದು, ಸ್ಟ್ರೈನ್ ಆಗಿರ್ಬೋದು, ನೆಕ್ಸ್ಟ್ ಡೇ ನಿಮಗೆ ಓಡಾಡಲಿಕ್ಕೂ ಆಗೋದಿಲ್ಲ, ತುಂಬ ಸ್ಟ್ರೆಚ್. ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಡೈಲಿ ಆಕ್ಟಿವಿಟೀಸ್ಗೆ ಅದೆಲ್ಲ ತೊಂದರೆ ಆಗ್ತಾ ಹೋಗುತ್ತೆ. ನೆಕ್ ಸ್ಟ್ರೈನ್ ಆಗಿರ್ಬೋದು, ನೆಕ್ ಸ್ಟಿಫ್ನೆಸ್ ಆಗಿರ್ಬೋದು, ನಿಮಗೆ ನೆಕ್ಸ್ಟ್ ಡೇ ಕೂಡ ನೀವು ಆ ಕಡೆ ಈ ಕಡೆ ಕತ್ತು ತಿರುಗಿಸಿದ್ರು ಕೂಡ ತುಂಬ ಪೇನ್ ಆಗುತ್ತೆ, ನಿಮ್ಮ ಡೈಲಿ ಆಕ್ಟಿವಿಟೀಸ್ ಕೂಡ ತುಂಬ ತೊಂದರೆ ಆಗುತ್ತೆ. ಏನು ಆಕ್ಟಿವಿಟೀಸ್ ಮಾಡಬೇಕು ಅಂದ್ರೂ ಕೂಡ ಡಲ್ ಆಗಿರ್ತೀರ, ಏನೂ ಆಗೋದಿಲ್ಲ. ಸೊ ಅದರಿಂದ ಆಚೆ ಹೇಗೆ ಬರೋದು ಅಂತೇಳಿ ನಾನು ನಿಮಗೆ ಕೆಲವೊಂದು ಎಕ್ಸಸೈಸ್ ಹೇಳ್ಕೊಡ್ತೀನಿ. ಜಸ್ಟ್ 5 ಎಕ್ಸಸೈಸ್ ನೀವು ಡೈಲಿ ಆಕ್ಟಿವಿಟೀಸ್ ನೀವು ಮಾಡಿದ್ರೆ ಅಟ್ಲೀಸ್ಟ್ 15 ಮಿನಿಟ್ಸ್ ನಿಮ್ಮ ಡೈಲಿ ಆಕ್ಟಿವಿಟೀಸಲ್ಲಿ 15 ಮಿನಿಟ್ಸ್ನ ಸ್ಪೆಂಡ್ ಮಾಡಿದ್ರೆ ಇದಕ್ಕೋಸ್ಕರ ನಿಮ್ಮ ನೆಕ್ ಸ್ಟ್ರೆಂತ್ ಕೂಡ ಚೆನ್ನಾಗಿರುತ್ತೆ, ನಿಮ್ಮ ಡೈಲಿ ಆಕ್ಟಿವಿಟೀಸ್ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಜಸ್ಟ್ ಈಸಿ ಆಗಿರುವಂಥ ಎಕ್ಸಸೈಸ್ ನೀವೇ ಮನೆಯಲ್ಲಿ ಮಾಡ್ಕೊಳ್ಬೋದು, ಅಥವಾ ಬೆಳಗ್ಗೆ ಆದರೂ ಮಾಡ್ಕೊಳ್ಳಿ, ಆಫೀಸ್ಗೆ ಹೋಗೋಕ್ಕೂ ಮುಂಚೆ ಅಥವಾ ಸಂಜೆ ಆದರೂ ಮಾಡ್ಕೊಳ್ಳಿ. ದಯವಿಟ್ಟು ಎಲ್ಲ ಈ ಎಕ್ಸಸೈಸ್ ಮಾಡಿ ನಿಮ್ಮ ದೇಹನ, ನಿಮ್ಮ ನೆಕ್ಕನ್ನು ಚೆನ್ನಾಗಿಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈಗ ನಾನು ಹೇಳ್ಕೊಡ್ತಾ ಹೋಗ್ತೀನಿ ಯಾವ್ಯಾವ ನೆಕ್ಸ್ಟ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ನೀವು ಮನೆಯಲ್ಲಿ ಮಾಡ್ಬೋದು ಅಂತ ಹೇಳಿ. ಮೊದಲಿಗೆ ಫಸ್ಟ್ ನೀವು ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್ ಮಾಡಬೇಕು. ನಿಧಾನವಾಗಿ ನಿಮ್ಮ ನೆಕ್ಕನ್ನು ನಿಧಾನವಾಗಿ ಮೇಲೆ ತಗೊಂಡೋಗಿ, ನಿಧಾನವಾಗಿ ಕೆಳಗಡೆ ತಗೊಂಡು ಬನ್ನಿ. ಹಾಗೆ ನೋಡ್ಕೊಳ್ಳಿ, ನಿಮ್ಮ ದೇಹ ಸ್ಟ್ರೈಟ್ ಇರಬೇಕು, ನಿಮ್ಮ ಶೋಲ್ಡರ್ ಸ್ಟ್ರೈಟ್ ಇರಬೇಕು, ಹೀಗೆ ಬಾಗಬಾರ್ದು. ನಿಮ್ಮ ಶೋಲ್ಡರ್ ಸ್ಟ್ರೈಟ್ ಇರಲಿ, ನಿಮ್ಮ ಕೈ ಕೆಳಗಡೆ ಇರಲಿ, ನಿಮ್ಮ ಲೆಗ್ ಸ್ಟ್ರೈಟ್ ಇರಲಿ. ನಿಧಾನವಾಗಿ ಅಭ್ಯಾಸ ಮಾಡ್ತಾ ಹೋಗಿ. ನಿಮ್ಮ ಗದ್ದ ನಿಮ್ಮ ಮೇಲ್ಭಾಗದ ಎದಕ್ಕೆ ತಾಗಿರ್ಲಿ. ಮತ್ತೊಂದು ಬಾರಿ ಇದು ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್. ಇದನ್ನು ನೀವು ಅಟ್ಲೀಸ್ಟ್ 10 ಟೈಮ್ಸ್ ಮಾಡಬೇಕು. ನೆಕ್ಸ್ಟ್ ಸೈಡ್ ವರ್ಡ್ಸ್. ನಿಧಾನವಾಗಿ ಕೆಳಗಡೆ ತಗೊಂಡು ಬಂದು ಮತ್ತೆ ಲೆಫ್ಟ್ ಸೈಡ್. ಮೇಕ್ ಶೋರ್ ನಿಮ್ಮ ಶೋಲ್ಡರ್ ಸ್ಟ್ರೈಟ್ ಆಗಿರಲಿ. ಥರ್ಡ್ ಎಕ್ಸಸೈಸ್, ನಿಧಾನವಾಗಿ ನಿಮ್ಮ ಈ ಕೈ, ನಿಮ್ಮ ಎದೆ ಸ್ಟ್ರೈಟ್ ಇರಬೇಕು, ನಿಮ್ಮ ಬೆರಳುಗಳು ನಿಮ್ಮ ಚಿನ್ನಿಗೆ ಸ್ಟ್ರೈಟ್ ಇರಲಿ. ನಿಧಾನವಾಗಿ ಪ್ರೆಷರ್ ಕೊಡ್ತಾ ಹೋಗಿ ನಿಮ್ಮ ಚಿನ್ನಿಗೆ ಮತ್ತೆ ಹಿಂದೆ.
ಮತ್ತೆ ಪ್ರೆಷರ್ ಕೊಡಿ ಮತ್ತೆ ಹಿಂದೆ ಮತ್ತೆ ಪ್ರೆಷರ್ ಕೊಡಿ ಮತ್ತೆ ಹಿಂದೆ ನೆಕ್ಸ್ಟ್ ಎಕ್ಸರ್ಸೈಸ್ ಸ್ಟ್ರೈಟ್ ನಿಮ್ಮ ಚಿನ್ ಮತ್ತೆ ನಿಮ್ಮ ಶೋಲ್ಡರ್ ಸ್ಟ್ರೈಟ್ ಇರಬೇಕು ಮತ್ತೆ ಲೆಫ್ಟ್ ನಿಮ್ಮ ಶೋಲ್ಡರ್ ಸ್ಟ್ರೈಟ್ ಇರಲಿ ನಿಮ್ಮ ಬಾಡಿ ಸ್ಟ್ರೈಟ್ ಇರಲಿ ಅಪ್ ಅಂಡ್ ಡೌನ್ ಮೂವ್ಮೆಂಟ್ ನಿಮ್ಮ ಶೋಲ್ಡರ್ ನೇರವಾಗಿರಲಿ ನಿಮ್ಮ ಬಾಡಿ ನಿಮ್ಮ ದೇಹ ನೇರವಾಗಿರಲಿ ನಿಮ್ಮ ಗದ್ದ ಮೇಲ್ಭಾಗದೆದೆಗೆ ತಾಗಿರಬೇಕು ನೆಕ್ಸ್ಟ್ ನಿಧಾನವಾಗಿ ನಿಮ್ಮ ಕತ್ತು ಕೆಳಗಡೆಯಿಂದ ನಿಮ್ಮ ಶೋಲ್ಡರ್ ವರೆಗೆ ತಗೊಂಡು ಬನ್ನಿ ನೆಕ್ಸ್ಟ್ ಸೈಡ್ವರ್ಡ್ ಲುಕಿಂಗ್ ನಿಮ್ಮ ಗದ್ದ ಮತ್ತೆ ನಿಮ್ಮ ಭುಜ ನೇರವಾಗಿರಲಿ ನಿಮ್ಮ ಚಿನ್ ಮತ್ತೆ ನಿಮ್ಮ ಶೋಲ್ಡರ್ ನೇರವಾಗಿರಲಿ ನೆಕ್ಸ್ಟ್ ಎಕ್ಸರ್ಸೈಸ್ ನಿಮ್ಮ ಎರಡು ಪಾದ ಒಂದು ಅಡಿಯಷ್ಟು ದೂರ ಇರಲಿ ನಿಧಾನವಾಗಿ ನಿಮ್ಮ ಮೊಣಕಾಲನ್ನ ಮಡಚಿ ನಿಮ್ಮ ಎರಡು ಕೈನ ಮೊಣಕಾಲ ಮೇಲಿಡಿ ನಿಮ್ಮ ಬ್ಯಾಕ್ ನೇರವಾಗಿರಲಿ ನೋಡ್ಕೊಳ್ಳಿ ನಿಮ್ಮ ನೆಕ್ ಮತ್ತೆ ನಿಮ್ಮ ಬ್ಯಾಕ್ ನೇರವಾಗಿರಬೇಕು ನಿಧಾನವಾಗಿ ನಿಮ್ಮ ಕತ್ತನ್ನ ಮೇಲ್ಭಾಗದ ಎದೆಗೆ ತಾಗಿಸಿ ನಿಮ್ಮ ಚಿನ್ನಿಗೆ ನಿಧಾನವಾಗಿ ಮೇಲೆತ್ತಿ ಮತ್ತೆ ನಿಧಾನವಾಗಿ ಕೆಳಗಡೆ ತಗೊಂಡು ಬನ್ನಿ ನಿಮ್ಮ ಎರಡು ಪಾದ ಒಂದು ಅಡಿಯಷ್ಟು ದೂರ ಇರಲಿ ನಿಧಾನವಾಗಿ ನಿಮ್ಮ ಮೊಣಕಾಲನ್ನ ಸ್ವಲ್ಪ ಬೆಂಡ್ ಮಾಡಿ ಎರಡು ಕೈನ ಮೊಣಕಾಲ ಮೇಲಿಡಿ ನಿಮ್ಮ ಬೆನ್ನು ಮತ್ತೆ ಕತ್ತು ನೇರವಾಗಿರಲಿ ಸ್ಟ್ರೈಟ್ ಇರಬೇಕು ನಿಧಾನವಾಗಿ ತುಂಬಾ ಸ್ಟಿಫ್ ಆಗಿರಲಿ ನೇರವಾಗಿರಲಿ ನಿಮ್ಮ ಕೈನ ಎರಡು ಹಸ್ತನ ಮೊಣಕಾಲ ಮೇಲಿಡಿ ನಿಧಾನವಾಗಿ ಮೇಲೆ ನೋಡಿ ನಿಧಾನವಾಗಿ ನಿಮ್ಮ ಗದ್ದನ ಮೇಲ್ಭಾಗದೆದೆಗೆ ತಾಗಿಸಿ ಮತ್ತೆ ನಿಧಾನವಾಗಿ ಮೇಲೆ ನೋಡಿ ಕೆಳಗೆ ಮೇಲೆ ಕೆಳಗೆ